ಅದ್ಧೂರಿ ಮದುವೆಗಳಿಗೂ ಅವಕಾಶವನ್ನ ಕೊಡ್ತಾರ, ಮದುವೆ ಸಮಾರಂಭಗಳಿಗೆ ಮತ್ತಷ್ಟು ರಿಲೀಫ್ ಏನಾದರೂ ಸಿಗುತ್ತಾ, ಜಾತ್ರೆಗಳಿಗೂ ಸರ್ಕಾರ ಅನುಮತಿಯನ್ನ ಕೊಡುತ್ತಾ, ಧಾರ್ಮಿಕ ಕೈಂಕರ್ಯಗಳಿಗೆ ಸಂಪೂರ್ಣ ಅನುಮತಿಯನ್ನ ಕೊಡುವಂತ ಸಾಧ್ಯತೆ ಇದೆಯಾ? ಈಗ ಒಂದಿಷ್ಟು ನಿಯಮಗಳನ್ನು ಹಾಕಿದ್ರು, ಸೊ ಹಾಗಾಗಿ ದಸರಾ ವೇಳೆಗೆ ದೇಗುಲಗಳಿಗೆ ಒಂದಿಷ್ಟು ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಧಾರ್ಮಿಕ ಕೈಂಕರ್ಯಗಳಿಗೆ, ಜಾತ್ರೆಗಳಿಗೆ, ಮದುವೆ ಸಮಾರಂಭಗಳಿಗೆ, ಅದ್ಧೂರಿ ಮದುವೆಗಳಿಗೂ ಕೂಡ ಅವಕಾಶವನ್ನು ಕೊಡುವಂತ ಸಾಧ್ಯತೆ ಇದೆ ಅಂತಿದ್ದಾರೆ, ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಬಟ್ ಕೆಲವು ದೇವಸ್ಥಾನಗಳಿಗೆ ಈಗಿರುವಂತಹ ನಿಯಮಗಳ ಪಾಲನೆ ಆಗ್ತಾ ಇದೆಯಾ? ಕೆಲವು ಮದುವೆಗಳಿಗೆ ನಿಯಮಗಳ ಪಾಲನೆ ಆಗ್ತಾ ಇವೆಯಾ? ಕೆಲವು ಜಾತ್ರೆಗಳಿಗೆ ನಿಯಮಗಳ ಪಾಲನೆ ಆಗ್ತಾ ಇವೆಯಾ? ಯಾರು ನೋಡ್ತಾ ಇದ್ದಾರೆ? ಯಾರೂ ಇಲ್ಲ. ನಿಯಮಗಳು ಪೇಪರಲ್ಲಿ, ಸುಮ್ಮನೆ ಈಗ ಅದನ್ನು ರಿಲೀಫ್ ಮಾಡ್ತಾ ಇದ್ದಾರೆ ಅಂತೇಳಿ ಪೇಪರಲ್ಲಿ ರಿಲೀಫ್ ಕೊಡಬೇಕು ಅಷ್ಟೇ. ಸೊ ದೇವಸ್ಥಾನ, ಮದುವೆ, ಜಾತ್ರೆಗೆ ಅನುಮತಿ ಇದೆಯಾ? ದೇವಸ್ಥಾನಗಳಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಸಂಪೂರ್ಣ ಅವಕಾಶ ಅಂತಿದ್ದಾರೆ. ಮದುವೆ ಮನೆಗಳಲ್ಲಿನ ನಿರ್ಬಂಧ ಇನ್ನಷ್ಟು ಸಡಿಲ ಅಂತಿದ್ದಾರೆ. ಎಲ್ಲಿದೆ ಈಗ ಕಠಿಣವಾಗಿ? ಯಾವುದೂ ಇಲ್ಲ. 400 ಮಂದಿಗಳಿಗಿಂತ ಹೆಚ್ಚಿನ ಮಂದಿಗೆ ಅವಕಾಶ ಅಂತಿದ್ದಾರೆ. ಮಾಡೇ ಮಾಡ್ತಾ ಇದ್ದಾರಪ್ಪ. 400 ಮಂದಿ ಲಿಮಿಟೇಷನ್ ಎಲ್ಲಿತ್ತು? ಪೇಪರಲ್ಲಿತ್ತು ಅಷ್ಟೇ, ನಿಮ್ಮ ಪೇಪರಲ್ಲಿ, ನಿಯಮಗಳ ಪೇಪರಲ್ಲಿ. ಸೊ ಜಾತ್ರೆಗಳಿಗೆ ಷರತ್ತು ವಿಧಿಸಿ ಅನುಮತಿ ಅಂತಿದ್ದಾರೆ. ಜಾತ್ರೆಗಳು ನಡೀತಾನೆ ಇವೆ, ಯಾರು ಬ್ರೇಕ್ ಹಾಕಿದ್ದಾರೆ? ಯಾರು ಹಾಕಿಲ್ಲ. ಸುಮ್ಮನೆ ಈಗ ಒಂದಿಷ್ಟು ನಿಯಮಗಳ ಸಡಿಲ ಅಂತ ಹೇಳಬೇಕು ಅಷ್ಟೆ. ಸೊ ಆ ನಿಯಮಗಳ ಸಡಿಲವನ್ನು ಮಾಡ್ತಾರಂತೆ, ಮಾಡಲಿ. ದಸರಾ ಟೈಮ್ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತಂತೆ. ಇನ್ನು ಕೊರೋನಾ ಸೋಂಕು ಇಳಿಕೆಯ ಬೆನ್ನಲ್ಲೇ ಮತ್ತೊಂದು ಗುಡ್ ನ್ಯೂಸ್ ಏನು ಅಂತಂದರೆ, ನೈಟ್ ಕರ್ಫ್ಯೂ ಅವಧಿ ಬದಲಾವಣೆ ಸಾಧ್ಯತೆ ಇದೆ ಅಂತಿದ್ದಾರೆ. ಇದಂತೂ ಜೋಕ್ ಆಗ್ಬಿಟ್ಟಿದೆ. ನೈಟ್ ಕರ್ಫ್ಯೂ ಅವಧಿ ಬದಲಾವಣೆಯನ್ನು ಮಾಡುತ್ತಾ ಅಂತೇಳಿ, ಎಲ್ಲಿ ಇದೆ ಅಂತ ಹೇಳಿ ನೈಟ್ ಕರ್ಫ್ಯೂ? ಯಾರು ಫಾಲೋ ಮಾಡ್ತಾ ಇದ್ದಾರೆ? ಯಾರು ಚೆಕಿಂಗ್ ಮಾಡ್ತಾ ಇದ್ದಾರೆ? ಯಾರು ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದ್ದಾರೆ? ಮೊನ್ನೆ ಅಷ್ಟೇ ನೈಟ್ ಕರ್ಫ್ಯೂ 9 ಗಂಟೆ ಮೇಲೆ ಇದ್ದಿದ್ರೆ ಆ ಫ್ಲೈಓವರ್ ಮೇಲೆ ಅಪಘಾತ ಎಲ್ಲಿಂದ ಆಗ್ತಾ ಇತ್ತು? ಯಾಕಂದರೆ ನೈಟ್ ಕರ್ಫ್ಯೂ ಇದ್ದಾಗ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡ್ತಾರಲ್ವಾ, ಚೆಕಿಂಗ್ ಮಾಡ್ತಾರಲ್ವಾ, ಹೆಂಗಾಗ್ತಿತ್ತು? ಎಲ್ಲ ಸುಮ್ಮನೆ ಹೇಳ್ತಾ ಇದ್ರೆ ಅಷ್ಟೇ ಪೇಪರಲ್ಲಿ, ರೀ ಎಲ್ಲ ಒಂಚೂರು ಜೋಕ್ ಥರ ಆಗೋಗಿದೆ. ನೈಟ್ ಕರ್ಫ್ಯೂ ಅವಧಿ ಸಡಿಲಿಸಬಹುದು, ರಾತ್ರಿ 9ಕ್ಕೆ ಬದಲಾಗಿ 10 ಗಂಟೆಗೆ ಅಂತಿದ್ದಾರೆ. ಪೇಪರಲ್ಲಿ ಮಾಡ್ಕೊಳ್ಳಿ. ಹೋಟೆಲು ಇನ್ನಿತರ ಚಟುವಟಿಕೆಗಳಿಗೆ ಅವಕಾಶ ಅಂತಿದ್ದಾರೆ. ಯಾವುದಕ್ಕೆ ಬ್ರೇಕ್ ಹಾಕಿದ್ದಾರೆ ಹೋಟೆಲಲ್ಲಿ? ಏನು ಬ್ರೇಕ್ ಇದೆ? ಇನ್ನಿತರ ಚಟುವಟಿಕೆಗಳಿಗೆ ಅವಕಾಶ ಅಂತಿದ್ದಾರೆ. ಅದೇ ಪಾರ್ಟಿ ಗೀಟಿ ಮಾಡೋಕ್ಕೆ, ಡಿ ಜೆ ಹಾಕಿ ಕುಣಿಯೋಕ್ಕೆ, ಇವುಗಳಿಗೆ ಅವಕಾಶ ಮಾಡಿಕೊಡ್ಬೋದು. ಅದು ಅನಧಿಕೃತವಾಗಿ ನಡೀತಾ ಇದ್ದವು ಅಲ್ಲಲ್ಲಲ್ಲಿ, ಈಗ ಅಧಿಕೃತವಾಗಿ ಅದಕ್ಕೊಂದಿಷ್ಟು ಪರ್ಮಿಷನನ್ನು ಕೊಡ್ತಾ ಇದ್ದಾರೆ. ಆಯಾ ಲಿಮಿಟೇಷನ್ಗಳಲ್ಲಿ ಏನು ನಡಿಬೇಕಾಗಿತ್ತೋ ಅದೆಲ್ಲವೂ ಕೂಡ ನಡೆದಿದೆ. ಅವ್ರಿಗೆ ಏನೇನು ಮುಟ್ಟಬೇಕಾಗಿತ್ತೋ ಅವರೆಲ್ಲರಿಗೂ ಕೂಡ ಮುಟ್ಟಿದೆ. ಯಾರ್ಯಾರಿಗೆ ಬಿಸಿ ಮುಟ್ಟಬೇಕಾಗಿತ್ತು ಅವರಿಗೂ ಬಿಸಿ ಮುಟ್ಟಿದೆ. ಯಾರ್ಯಾರ ಜೇಬು ತುಂಬಬೇಕಾಗಿತ್ತೋ ಆ ಜೇಬುಗಳು ತುಂಬಿವೆ. ಅದು ನಿಮ್ಮ ನಿಯಮಗಳಿಂದಾಗಿ. ಅವರಿಗೆ ಅವಕಾಶ ಸಿಕ್ಕಾಗ ಈ ನಿಯಮಗಳಿದೆ ಕಟ್ಟಿ ಅಂತ ಹೇಳೋದು, ದುಡ್ಡಿಸ್ಕೊಳ್ಳೋದು. ಸೊ ನೀ ಅದು ಬೇಡ ಅಂತಂದಾಗ ನಿಯಮಗಳಿಲ್ಲ ಅನ್ನೋ ರೀತಿಯಲ್ಲಿ.